नमस्कार एल्लरिगू कन्नडती अडिगे चानल के स्वागत इवत्तु नानु गोधी हिट्टिनिंद ओंदु होस तरद सायंकालद तिंडियन्न माडि तोरिस्ता इद्दीनि रि इदन्न नीवु टी टैम स्नाक्स अंतनू करिबहुदु इदन्न ई रीति माड्कोंडु एष्टु दिन बेकाद्रू स्टोर माडि इट्कोंडुनू तिन्नबहुदु अथवा जर्नी नीवु ट्रिप्पिगे होगुत्तिद्रे ई रीतिनू माड्कोंडु होगबहुदु नन्न रीतियल्लि ट्राय माडि नोडि ಈ ಒಂದು ಪಾತ್ರೆಗೆ ನಾನು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಈ ಬಟ್ಟಲ್ಲೇ ನಾನು 3 ಬಟ್ಟಲಾಗಷ್ಟು ಗೋಧಿ ಹಿಟ್ಟನ್ನು ತೊಗೋತೀನಿ ರೀ. 3 ಬಟ್ಟಲಾಗಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಅಜ್ವಾನನ ಕೈಯಲ್ಲಿ ಈ ರೀತಿ ತಿಕ್ಕಿ ಹಾಕ್ತೀನಿ ರೀ. ತಿಕ್ಕಿ ಹಾಕೋದ್ರಿಂದ ಅಜ್ವಾನ್ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದಕ್ಕೆ ನಾನೊಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ತೊಗೊಂಡ್ಬಿಟ್ಟು ಕುಟ್ಟಿ ಹಾಕ್ತಾ ಇದ್ದೀನಿ ರೀ. ಕುಟ್ಟಿ ಹಾಕ್ರಿ, ಕುಟ್ಟಿ ಹಾಕ್ರೇ ಫ್ಲೇವರ್ ಚೆನ್ನಾಗಿ ಕೊಡ್ತದೆ. ಅದು ಪೌಡ್ರ್ ಏನಿರ್ತದಲ್ಲ ಅದನ್ನು ಬೇಡ್ರಿ. ಈ ರೀತಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರೀ. 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತಿಯನ್ನು ಹಾಕ್ತಾ ಇದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಉಪ್ಪು, ಹಿಟ್ಟು, ಕಸೂರಿ ಮೆಂತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ. ನೋಡಿ ಯಾವ ಬಟ್ಟಲ್ಲಿ ನಾನು ಹಿಟ್ಟನ್ನು ತೊಗೊಂಡಿದ್ದೀನಲ್ರಿ ಅದರಲ್ಲೇ ಅರ್ಧ ಬಟ್ಟಲಾಗಷ್ಟು ಎಣ್ಣೆಯನ್ನು ತಗೋತೀನಿ ರೀ. ನೋಡಿ 3 ಬಟ್ಟಲು ಹಿಟ್ಟಿಗೆ ನಾನು ಅರ್ಧ ಬಟ್ಟಲಾಗಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ. ನೋಡಿ ಈಗ ಇದನ್ನು ಈ ಪ್ಯಾನಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ ರೀ. ತುಂಬ ಬಿಸಿಯಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕ್ರಿ ಅಷ್ಟೇ. ಈಗ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಬರ್ತೀನಿ. ನೋಡಿ ಈಗ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ ಸ್ವಲ್ಪನೇ ಬಿಸಿ ಮಾಡಿನ ಅಂಥೇಳಿ ಹಿಟ್ಟಿನಲ್ಲಿ ಹಾಕಿದ್ಮೇಲೆ ಗುಳ್ಳೆ ಥರ ಬಂದಿಲ್ಲ ರೀ. ತುಂಬ ಎಣ್ಣೆ ಕಾಯ್ದಿತ್ತಂದ್ರೆ ಹಿಟ್ಟಿಗೆ ಹಾಕಿದ್ಮೇಲೆ ಗುಳ್ಳೆ ಬರ್ತಾವೆ ರೀ. ಅಷ್ಟು ಬೇಡ, ಲೈಟಾಗಿ ಬಿಸಿ ಆದಮೇಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋರಿ. ಫಸ್ಟ್ ನಾನು ಸ್ಪೂನ್ನಿಂದನೇ ಮಿಕ್ಸ್ ಮಾಡ್ಕೊಂಡಿನಿ. ಸ್ವಲ್ಪ ಬಿಸಿ ಇರ್ತದೆ, ಆಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಹಿಟ್ಟು ಈ ಥರ ಬೈಂಡ್ ಆಗಬೇಕ್ರಿ. ಈ ರೀತಿ ಈಗ ಕರೆಕ್ಟಾಗಿದೆ ರೀ. ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ತುಂಬ ಗಟ್ಟಿನೂ ಮಾಡಲ್ಲ, ತುಂಬ ಸಾಫ್ಟನ್ನು ಮಾಡಲ್ಲ. ಚಪಾತಿಗೆ ಯಾವ ರೀತಿ ದಿನಾಲೂ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿನೇ. ನೋಡಿ ತುಂಬ ಗಟ್ಟಿನೂ ಮಾಡಿಲ್ಲ, ತುಂಬ ಸಾಫ್ಟನ್ನು ಮಾಡಿಲ್ಲ. ನೋಡಿ ಇದು ಈ ಹಿಟ್ಟು ಒಂದು 10 ನಿಮಿಷ ಚೆಂದಂಗೆ ನೆನೆರಿ. ಇದನ್ನು ಮುಚ್ಚಿ ತೆಗೆದಿಡ್ತೀನಿ ರೀ. ನೋಡಿ 10 ನಿಮಿಷ ಆಗ್ಯದ ರೀ. ಹಿಟ್ಟನ್ನು ಇನ್ನಷ್ಟು ಚೆಂದಂಗೆ ನೆನೆದ್ರಿ. ಇನ್ನೊಂದು ಸ್ವಲ್ಪ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ. ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ. ಇದನ್ನು ಆದಾಣ ಇನ್ನೊಂದು ಸ್ವಲ್ಪ ಏನಾಗ್ತದೆ ಅವಾಗ ಇನ್ನಷ್ಟು ಹಿಟ್ಟು ಸಾಫ್ಟ್ ಆಗ್ತದೆ ರೀ. ಚಂದಂಗಿ ಭಾರ ಹಾಕಿ ನಾದ್ರಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ರೀ ಹಿಟ್ಟು. ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ರೀ. ನೋಡಿ ನೋಡಿ ಇದು ಹಿಟ್ಟು ರೆಡಿ ಆಗಿದಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಕತ್ತರಿಯನ್ನು ತೊಗೊಂಡಿದ್ದೀನಿ. ಕತ್ತರಿಯನ್ನು ತೊಗೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೋತೀನಿ ರೀ. ನೋಡಿ ಈ ರೀತಿ ಒಂದೇ ಶೇಪ್ನಲ್ಲಿ ತುಂಬಾ ಚೆನ್ನಾಗಿ ಬರ್ತಾವ್ರಿ. ಈ ರೀತಿ ನೋಡಿ ನೋಡಿ ನಾನು ಇನ್ನೊಂದು ಸ್ವಲ್ಪನೂ ಕಟ್ ಮಾಡಿ ತೋರಿಸ್ತೀನಿ. ನೀವು ಸೈಜು ದೊಡ್ಡದು ಚಿಕ್ಕದು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋರಿ. ನಾನು ದೊಡ್ಡ ದೊಡ್ಡ ಸೈಜದನ್ನೇ ಕಟ್ ಮಾಡ್ಕೊಂಡಿದ್ದೀನಿ ರೀ. ನೋಡಿ ಒಂದೇ ಶೇಪ್ದಲ್ಲಿ ತುಂಬಾ ಚೆನ್ನಾಗಿ ಬರ್ತಾವ್ರಿ. ನೋಡಿ ಇಷ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ. ನೋಡಿ ಶೇಪ್ನ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ನೋಡಿ ಇದಕ್ಕೆ ಚಿಕ್ಕದು ಬೇಕಂದ್ರೆ ಆ ರೀತಿನೂ ಕಟ್ ಮಾಡ್ಕೋರಿ. ಈಗ ಉಳಿದಿರೋ ಹಿಟ್ಟಲೇ ಒಮ್ಮೆಲೆ ಕಟ್ ಮಾಡಿ ರೆಡಿ ಮಾಡಿ ತಗೋತೀನಿ ರೀ ನಾನು ಇದನ್ನು. ನೋಡಿ ಒಮ್ಮೆಲೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿರಿ ಎಲ್ಲ ಒಂದೇ ಸೈಜ್ ಇದೆ. ಮತ್ತು ಇದರಲ್ಲಿ ಎಣ್ಣೆ ಹಾಕಿ ನಾದಿರೋದ್ರಿಂದ ಈ ಹಿಟ್ಟು ಅಂಟಲ್ರಿ. ನೋಡಿ ಬಿಡಿ ಬಿಡಿಯಾಗಿನೇ ಇರ್ತಾವ್ರಿ. ನೋಡಿ ಇದನ್ನು ಕರಿಲಿಕ್ಕೆ ನಾನು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ನೋಡಿ ಎಣ್ಣೆನೂ ಕಾಯ್ದವ್ರಿ, ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿನೇ ಇರಲಿ ರೀ. ಆ ಕಸೂರಿ ಮೆಂತಿ, ಅಜ್ವಾನು, ಕಾಳು ಮೆಣಸಿನ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತಾವ್ರಿ. ಮತ್ತು ಮೈದಾದಿಂದ ಮಾಡ್ಕೊಳೋಕ್ಕಿಂತ ಅದು ಅನ್ಹೆಲ್ದಿ. ಇದು ಗೋಧಿ ಹಿಟ್ಟಿನಿಂದ ಮಾಡ್ಕೊಂಡ್ರಿಂದ ಹೆಲ್ದಿನೂ ಆಗಿರ್ತದೆ ರೀ. ಮತ್ತು ಎಣ್ಣೆನೂ ಹಿಡಿಯಲ್ಲ ರೀ ಇವು. ನೋಡಿ ಕಲರ್ ಇಷ್ಟು ಕೆಂಪಾಗೋವರೆಗೂ ಕರ್ಕೊಂಡಿದ್ದೀನಿ ರೀ ನಾನು. ನೋಡಿ ನೋಡಿ ಎಣ್ಣೆನೂ ಹಿಡಿದಿಲ್ಲ ರೀ. ಇವು ಬಿಸಿ ಬಿಸಿ ಆಗಿರುವಂಥ ಗೋಧಿ ಹಿಟ್ಟಿನ ಖಾರ ಶಂಕರಪಾಳೆ ಅಂತಲೂ ಕರಿಬೋದು ರೀ ನೀವು. ನೋಡಿ ಈಗ ಇನ್ನೊಂದನ್ನು ಆ ಉಳಿದಿದ್ದನ್ನು ಕರೆದ್ಬಿಟ್ಟು ತಗೋತೀನಿ ರೀ ನಾನು. ನೋಡಿ ಎಲ್ಲವನ್ನು ಕರೆದ್ಬಿಟ್ಟು ತಗೊಂಡಿದ್ದೀನಿ ರೀ. ನೋಡಿ ನಾನು ನಿಮಗೆ ಮುರಿದ್ಬಿಟ್ಟು ನಾನು ತೋರಿಸ್ತೀನಿ. ಎಣ್ಣೆ ಒಂದು ಚೂರೂ ಹಿಡ್ಕೊಂಡಿರಲ್ರಿ. ಆ ಎಣ್ಣೆ ಹಾಕಿ ನಾದಿರೋದ್ರಿಂದ ತುಂಬಾ ಫಳ್ಳಾಗಿರ್ತಾವ್ರಿ ಇವು. ನೋಡಿ ತುಂಬಾ ಕ್ರಿಸ್ಪಿನಾಗಿರ್ತಾವೆ. ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಸಾಯಂಕಾಲ ಟೀ ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ್ ರೀ.
ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.